ರಾಹುಲ್ ಖರ್ಗೆ ಸಮ್ಮುಖದಲ್ಲಿ ಕೈ ಹಿಡಿದ ಶರ್ಮಿಳಾ. ಕಾಂಗ್ರೆಸ್ ಜೊತೆ ವಿಲೀನವಾದ YRS ಕಾಂಗ್ರೆಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪಂಚರಾಜ್ಯ ಚುನಾವಣೆಯ ಬಳಿಕ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಸಾಕಷ್ಟು ರಾಜಕೀಯ ಧ್ರುವೀಕರಣವಾಗ್ತಾ ಇದೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ತೆಲಂಗಾಣದಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರ ಆಧಿಪತ್ಯವನ್ನು ಕೆಡವಿ ಹಾಕಿ ರೇವಂತ್ ರೆಡ್ಡಿ ಹೊಸ ಸಾಮ್ರಾಜ್ಯಶಾಹಿಯಾಗಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆ ಗೆಲುವಿನಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಮತ್ತು ಸಚಿವರಾದ ಜಮೀರ್ ಅಹಮದ್, CM ಸಿದ್ದರಾಮಯ್ಯರ ಪಾಲು ಕೂಡ ಇದೆ. ಇದೀಗ ಲೋಕಸಭಾ ಚುನಾವಣೆ ಜೊತೆಗೆ ಆಂಧ್ರ ಪಾಲಿಟಿಕ್ಸ್ ಅಂತ ಬಂದಾಗ ಆಂಧ್ರದ ಮುಖ್ಯಮಂತ್ರಿ YS ಜಗನ್ ಮೋಹನ ರೆಡ್ಡಿ, YSR, ಈ ಹಿಂದೆ ರಾಜಶೇಖರ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ರು, ಅವರ ಸುಪುತ್ರ. ತಂದೆಯ ಹೆಸರಿನಲ್ಲಿ ತಂದೆಯ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗುವ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿಯಾಗಿ ಮಾಡ್ತಿದ್ದಾರೆ. ಆದರೆ ಮಗಳಾಗಿ ಶರ್ಮಿಳಾ ಅವರ ಕೆಲಸ ಏನು? ಶರ್ಮಿಳಾ ಅವರ ಮೇಲೆ ಇರುವ ಜವಾಬ್ದಾರಿ ಏನು? YSR ಕಾಂಗ್ರೆಸ್ ಪಕ್ಷವನ್ನು ತೆಲಂಗಾಣದಲ್ಲಿ ಸ್ಥಾಪಿಸಿದ ಬಳಿಕ ರಾಜಕೀಯವಾಗಿ ನನಗೂ ಕೂಡ ಸ್ಥಾನಮಾನ ಬೇಕು, ನನ್ನ ತಂದೆಯ ಹೆಸರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಸಹೋದರನಷ್ಟೇ ನನ್ನ ಮೇಲೆ ಕೂಡ ಇದೆ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳಿದ್ರು. ತೆಲಂಗಾಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಷ್ಟಾಗಿ ಆಕ್ಟಿವ್ ಆಲ್ ಆಗಿರದಂತಹ ಶರ್ಮಿಳಾ ಅವರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತೀವಿ, ಪಕ್ಷವನ್ನು ವಿಲೀನ ಮಾಡಿಕೊಳ್ಳಬಹುದು ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತು. ಸದ್ಯ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿರುವಂಥ, ಇಡೀ ದೇಶಕ್ಕೆ ಟ್ರಬಲ್ ಶೂಟರ್ ಆಗಿರುವಂಥ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದರು. ರಾಜಕೀಯವಾಗಿ ತನ್ನ ತಂದೆಯ ಹಾದಿಯಲ್ಲಿ ತಂದೆಯ ಹೆಸರನ್ನು ಉಳಿಸಿ ಬೆಳೆಸೋ ಕೆಲಸವನ್ನು ತಾನು ಕೂಡ ಮಾಡಬೇಕು ಅಂತ. ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅಧಿಕೃತವಾಗಿ ಶರ್ಮಿಳಾ, YS ಶರ್ಮಿಳಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ, ಈ ಮೂಲಕ YSR ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದ್ದಾರೆ. ಇದು ಸಹೋದರನ ವಿರುದ್ಧವೇ ಸಿಡಿದು ನಿಂತಂತೆ ಎನ್ನುವುದು ರಾಜಕೀಯ ತಜ್ಞರ ಅಥವಾ ರಾಜಕೀಯ ವಿಮರ್ಶಕರ ಹೇಳಿಕೆಗಳು ಅಥವಾ ಲೆಕ್ಕಾಚಾರಗಳು. ತೆಲಂಗಾಣದಲ್ಲಿ ಪ್ರಚಂಡ ಬಹುಮತ ಗಳಿಸುವ ಮೂಲಕ ಅಧಿಕಾರದ ಗದ್ದಿಗೆರಿರುವ ಕಾಂಗ್ರೆಸ್ ಆಂಧ್ರದಲ್ಲೂ ಅಸ್ತಿತ್ವಕ್ಕನ್ನ ಕಂಡುಕೊಳ್ಳೋಕೆ ಯತ್ನಿಸುತ್ತಿದೆ. YS ಶರ್ಮಿಳಾ ಸೇರ್ಪಡೆ ಮೂಲಕ ತೆಲುಗು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಯುವಂತ ಉಮೇದಿನಲ್ಲಿದೆ. ಶರ್ಮಿಳಾ ಸೇರ್ಪಡೆ ಆಂಧ್ರ ರಾಜಕಾರಣದಲ್ಲಿ ಹೊಸ ತಿರುವನ್ನ ಹುಟ್ಟು ಹಾಕುತ್ತಾ ಅನ್ನೋದು ಈಗ ಸದ್ಯ ಚರ್ಚೆ ಆಗ್ತಿರುವಂತಹ ವಿಚಾರ. ಶರ್ಮಿಳಾ ಮತ್ತು ಜಗನ್ ನಡುವೆ ರಾಜಕೀಯವಷ್ಟೇ ಅಲ್ಲದೆ ವೈಯಕ್ತಿಕ ಮತ್ತು ವ್ಯವಹಾರಿಕ ಸಮಸ್ಯೆಗಳು ಇವೆ ಅನ್ನೋದು ಸಾಕಷ್ಟು ಜನಕ್ಕೆ ಆಂಧ್ರ ಪಾಲಿಟಿಕ್ಸ್ ನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಜಗನ್ರಿಂದ ದೂರವಾಗಿರುವ ತಾಯಿ ವಿಜಯಮ್ಮ ಶರ್ಮಿಳಾ ಬೆಂಬಲಕ್ಕೆ ನಿಂತಿದ್ದಾರೆ. ಇದು ತೆಲುಗು ಭಾಷಿಗ ಜನರನ್ನ ಸೆಳೆಯಬಹುದು ಅನ್ನೋದು ಕಾಂಗ್ರೆಸ್ ಭಾವಿಸಿದೆ ಅನ್ನೋದು ಲೆಕ್ಕಾಚಾರ. ಹೀಗಾಗಿ ಶರ್ಮಿಳಾ ಸೇರ್ಪಡೆಯೊಂದಿಗೆ ತೆಲಂಗಾಣದಂತೆ ಆಂಧ್ರ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಬೆಳೆಸಿಕೊಳ್ಳೋದರಲ್ಲಿ ಶರ್ಮಿಳಾ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಅನ್ನೋ ಲೆಕ್ಕಾಚಾರ ಇದು ಕಾಂಗ್ರೆಸ್ಸಿಗೆ. ಆದರೆ ಶರ್ಮಿಳಾಗೆ ಮತ್ತು ತಾಯಿ ವಿಜಯಮ್ಮನವರಿಗೆ ತಮ್ಮ ಮಗನ ವಿರುದ್ಧವೇ ಸಾಕ್ತಿದ್ದೀವಿ ಅಂತರೂ ಕೂಡ ಮಗಳ ಪರವಾಗಿ ನಿಂತಿದ್ದಾರೆ ತಾಯಿ. ಆಂಧ್ರಪ್ರದೇಶದಲ್ಲಿ ಸಕ್ರಿಯ ಆಗುವ ಮೂಲಕ ಶರ್ಮಿಳಾ ಅವರು ತಮ್ಮದೇ ಆದ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಲಿದ್ದಾರೆ. ಇದು ಜಗನ್ಗೆ ಸಂಕಷ್ಟ ತಂದೊಡಲಿದೆ ಎಂಬ ಮಾತುಗಳು ಕೂಡ ರಾಜಕೀಯದಲ್ಲಿ ಹರಡ್ತಾ ಇದೆ. ಮುಂಬರುವ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಥವಾ ಬೀರಬಹುದು. ತೆಲಂಗಾಣದಲ್ಲಿರುವಂತಹ ಕಾಂಗ್ರೆಸ್ನ ಇನ್ಫ್ಲೂಯೆನ್ಸ್ ಶರ್ಮಿಳಾರಿಂದಾಗಿ ಆಂಧ್ರದಲ್ಲೂ ವೋಟಿಂಗ್ ಟರ್ನ್ ಆಗಬಹುದು ಅನ್ನೋ ಲೆಕ್ಕಾಚಾರ. ವೀಕ್ಷಕರೇ, ಕುಟುಂಬದವರಾದರೂ ಅಷ್ಟೇ, ಸ್ನೇಹಿತರಾದರೂ ಅಷ್ಟೇ, ಸಂಬಂಧಿಕರಾದರೂ ಅಷ್ಟೇ, ರಾಜಕೀಯ ಅಧಿಕಾರಕ್ಕಾಗಿ ರಾಜಕೀಯ. ಶರ್ಮಿಳಾ ಅವರು ಕಾಂಗ್ರೆಸ್ ಸೇರ್ಪಡೆಯಿಂದ ಶರ್ಮಿಳಾ ಅವರಿಗೆ ಲಾಭನ ಅಥವಾ ಕಾಂಗ್ರೆಸ್ಸಿಗೆ ಲಾಭನ? ಹಾಗೇನು ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು? NDA ಮೈತ್ರಿಕೂಟವನ್ನು ಸೋಲಿಸುವಂಥ ತಾಕತ್ತು INDIA ಮೈತ್ರಿಕೂಟಕ್ಕೆ ಇದೆಯಾ, ಅಥವಾ ಪ್ರಧಾನಿಯಾಗಿ ಮೋದಿಯವರೇ ಮೂರನೇ ಬಾರಿಗೆ ಕಂಟಿನ್ಯೂ ಆಗ್ತಾರೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ ನೂರಾರು ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್.
ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದ ಕೇಳದ ಸರ್? ಎಸ್, ಎಸ್ ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ ಅಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರಬಹುದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿ ಆ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಆಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರೂ ಒಂದಷ್ಟು ತಿಂಗಳು ವರ್ಷನ ಬದುಕಬಹುದು, ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1,000+ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳ ಮೇಲೆ ಕೆತ್ತಂತ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅಂತ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮ್ಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ, ಅದು ಹೇಗೆ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.